ಹಲೋ ಎವ್ರಿವನ್, ದಿಸ್ ಇಸ್ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಫೇಸ್ಬುಕ್ ಮೇನ್ ಆ್ಯಪ್ ಹಾಗೂ ಫೇಸ್ಬುಕ್ ಲೈಟ್ ಈ ಎರಡರಲ್ಲಿ ಡಿಫ್ರೆನ್ಸ್ ಏನೇನು ಮತ್ತು ಯಾವುದನ್ನು ಯೂಸ್ ಮಾಡಬೇಕು, ಯಾವುದನ್ನು ಯೂಸ್ ಮಾಡಬಾರ್ದು, ಏನೇನೊಂದು ಅಡ್ವಾಂಟೇಜಸ್ ಇದ್ದಾವೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದ್ದಾವೆ ಎಲ್ಲವನ್ನು ಕೂಡ ಇವತ್ತು ವಿವರವಾಗಿ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮಾಡೋ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೇನ್ ಆ್ಯಪ್ ಫೇಸ್ಬುಕ್ನ ಒಂದು ಮೇನ್ ಆ್ಯಪ್, ಹಾಗೆ ಫೇಸ್ಬುಕ್ ಲೈಟ್ ಎರಡನ್ನು ಕೂಡ ಇನ್ಸ್ಟಾಲ್ ಮಾಡಿ ಎರಡನ್ನು ಕೂಡ ಯೂಸ್ ಮಾಡಿದ್ದೀನಿ. ಸ್ನೇಹಿತರೆ, ಇದರಲ್ಲಿ ಏನೇನು ಒಂದು ಡಿಫ್ರೆನ್ಸ್ ಇದೆ, ಏನೇನು ಇಲ್ಲ ಅಂತ ಎಲ್ಲವನ್ನು ಕೂಡ ಇಲ್ಲಿ ಹೇಳ್ತೀನಿ. ಇಲ್ಲಿ ಮೊಟ್ಟ ಮೊದಲು ಈ ಅಪ್ಲಿಕೇಶನ್ ನಂಬರ್ ಒಂದು ಸ್ಟೋರೇಜ್ನ ಬಗ್ಗೆ ಮಾತಾಡೋಣ. ಇಲ್ಲಿ ಈ ಅಪ್ಲಿಕೇಶನ್ ನಾನು ಈಗ ಇನ್ಸ್ಟಾಲ್ ಮಾಡಿ ಒಂದು 2-3 ಗಂಟೆ ಆಗಿದೆ. ಸ್ನೇಹಿತರೆ, ಒಂದು 3-4 ಗಂಟೆ ಯೂಸ್ ಮಾಡಿದ್ದೀನಿ. ಈ ಒಂದು ಲೈಟ್ ಅಪ್ಲಿಕೇಶನ್ ನಾನು ರೆಗ್ಯುಲರ್ ಯೂಸ್ ಮಾಡ್ತೀನಿ. ಸ್ನೇಹಿತರೆ, ಮಾರ್ನಿಂಗ್ದಿಂದ ಇದನ್ನೇ ಯೂಸ್ ಮಾಡಿದ್ದೀನಿ, ಹೆಚ್ಚಾಗಿ ಇದನ್ನೇ ಯೂಸ್ ಮಾಡ್ತೀನಿ ಲೈಟ್ ಅಪ್ಲಿಕೇಶನ್ನು. ಯಾಕೆ ಅನ್ನೋದನ್ನು ಕೂಡ ವೀಡಿಯೋದ ಕೊನೆಗೆ ಹೇಳ್ತೀನಿ. ಇಲ್ಲಿ ಈ ಅಪ್ಲಿಕೇಶನ್ ಡೀಟೇಲ್ಸ್ನ ನಾನು ಇಲ್ಲಿ ಓಪನ್ ಮಾಡ್ತೀನಿ. ನಿಮಗೆ ತೋರಿಸ್ಬೇಕು ಅಂದರೆ ಇಲ್ಲಿ ಆ್ಯಪ್ ಇನ್ಫೋ ಮೇಲೆ ಹೋಗಿಬಿಟ್ಟು ನಿಮಗೆ ಇದರ ಒಂದು ಎಲ್ಲ ಒಂದು ಚರಿತ್ರೆನ ನಿಮಗೆ ಹೇಳ್ಬಿಡ್ತೀನಿ. ಇಲ್ಲಿ ನೋಡ್ಬೋದು, ಸ್ಟೋರೇಜ್ನ ವಿಷಯದಲ್ಲಿ ಹೇಳೋದಾದರೆ ಕೇವಲ ಒಂದು 3-4 ಗಂಟೆ ಯೂಸ್ ಮಾಡಿದ್ದೀನಿ. ಸ್ನೇಹಿತರೆ, 704 MBನ ಇದು ಹಿಡ್ಕೊಂಡು ಕುಂಟಿದೆ, ಹಿಡಿದುಕೊಂಡು ಕೂತ್ಕೊಂಡಿದೆ. ನೋಡ್ಬೋದು ಆ್ಯಪ್ ಸೈಜ್ 224 MB ಆಗಿದೆ. ಯೂಸ್ ಡಾಟಾ ಅಂದರೆ 250 MB ಮತ್ತು 230 MB, ಟೋಟಲು 700 MBನ ಇದು ನನ್ನ ಫೋನಲ್ಲಿ ಹಿಡಿದುಕೊಂಡಿದೆ. ಈಗ ನಾನು ಇನ್ಸ್ಟಾಲ್ ಮಾಡಿ ತುಂಬ ಹೊತ್ತೂ ಆಗಿಲ್ಲ ಸ್ನೇಹಿತರೆ, 3-4 ಗಂಟೆ ಆಗಿದೆ. ಈ ರೀತಿ ಇದು ಒಂದು ಡಾಟಾನ ಅನ್ನೆಸೆಸರಿಯಾಗಿ ಅಂದರೆ ಇದು ಹ್ಯಾವಿ ಆ್ಯಪ್ ಇದೆ ಸ್ನೇಹಿತರೆ. ಇದರಲ್ಲಿ ಎಲ್ಲವೂ ಕೂಡ ಕ್ವಾಲಿಟಿ ಒಂದು ಎಲ್ಲ ಒಂದು ಬೆಸ್ಟ್ ಕ್ವಾಲಿಟಿಯಲ್ಲಿ ಬರುತ್ತೆ. ಅದಕ್ಕಾಗಿ ಇದಕ್ಕೆ ಇಷ್ಟು ಸ್ಟೋರೇಜ್ ಹಾಗೂ ಇಷ್ಟು ಡಾಟಾ ಬೇಕೇ ಬೇಕು. ಇದು ಒಂದು ಹ್ಯಾವಿ ಯೂಸ್ ಆಗುವಂಥ ಒಂದು ಅಪ್ಲಿಕೇಶನ್. ಹಾಗೆ ಇಲ್ಲಿ ಇನ್ನೊಂದು ಬ್ಯಾಟ್ರಿ ವಿಷಯದಲ್ಲಿ ಹೇಳೋದಾದರೆ ಇದು 5% ಬ್ಯಾಟ್ರಿನ ಉಪಯೋಗ ಮಾಡಿಕೊಂಡಿದೆ ಸ್ನೇಹಿತರೆ. ಒಂದು ನಿಮಿಷ, ಇಲ್ಲಿ ಇದೆ, ಹೊರಗಡೆ ಇದೆ 5% ಯೂಸ್ ಸಿನ್ಸ್ ಲಾಸ್ಟ್ ಫುಲ್ ಚಾರ್ಜ್ ಅಂತ ಬಂದಿದೆ. ಅದನ್ನು ಲೈಟ್ ಅಪ್ಲಿಕೇಶನ್ನ ಇದನ್ನು ಎರಡು ಹೋಲಿಕೆ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಬ್ಯಾಟ್ರಿ ವಿಷಯದಲ್ಲಿ ಆಯಿತು, ಹಾಗೆ ಸ್ಟೋರೇಜ್ ವಿಷಯದಲ್ಲಿ ಆಯಿತು. ಈಗ ಲೈಟ್ ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿದೆ ನೋಡಿ ಫೇಸ್ಬುಕ್ ಲೈಟ್, ಇದರ ಒಂದು ಡೀಟೇಲ್ಸ್ನ ನಿಮಗೆ ಓಪನ್ ಮಾಡಿಬಿಟ್ಟು ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡಿದರೂ ಕೂಡ ಇದು ಟೋಟಲ್ ಆಗಿ 105 MB, ಕೇವಲ 105 MB ಡಾಟಾನ ಇದು ಹಿಡಿದುಕೊಂಡಿದೆ. ಇಲ್ಲಿ ನೋಡ್ಬೋದು ಇವತ್ತಿನ ಒಂದು ಯೂಸ್ ಡಾಟಾ ಅಂದರೆ 18 MB ಸ್ನೇಹಿತರೆ ಕೇವಲ. ಅದರಿಂದ ಎಷ್ಟೋ ಪಟ್ಟು ಕಡಿಮೆ ಡಾಟಾ ಇದು ಯೂಸ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ಇದು 4% ಸ್ನೇಹಿತರೆ. ಇದನ್ನು ಮಾರ್ನಿಂಗ್ದಿಂದ ನಾನು ತುಂಬಾ ಯೂಸ್ ಮಾಡಿದ್ದೀನಿ, ಆದರೂ ಕೂಡ ಇದು 4%. ಅದು 3-4 ಗಂಟೆ ಮಾತ್ರ ಯೂಸ್ ಮಾಡಿದೆ. ಅಂದರೆ ಅದರಲ್ಲೂ ಕೂಡ ರೆಗ್ಯುಲರ್ ಇಲ್ಲ, ಸ್ವಲ್ಪ 2-3 ನಿಮಿಷ ಓಪನ್ ಮಾಡಿದ್ರು ಮತ್ತೆ ಕ್ಲೋಸ್ ಮಾಡೋದು. ಈ ರೀತಿ ಓಪನ್ ಮಾಡಿದರೂ ಕೂಡ ಅದು 5% ಬ್ಯಾಟ್ರಿನ ಅದು ಉಪಯೋಗ ಮಾಡಿಕೊಂಡಿದೆ. ಈ ಎಲ್ಲ ವಿಷಯಗಳು ನೋಡಿದರೆ ಈ ಲೈಟ್ ಆ್ಯಪ್ ವೆರಿ ಬೆಸ್ಟ್ ಆ್ಯಪ್ ಸ್ನೇಹಿತರೆ. ಅದಕ್ಕಾಗಿ ನಾನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ಮತ್ತು ಡೈಲಿ ನನ್ನ ಒಂದು 2 GB ಡಾಟಾನಲ್ಲಿ 1 GB ಒಂದು ಅಪ್ರಾಕ್ಸ್ 1 GB 800 MB 700 MB 800 MB 1 GB ವರೆಗೆ ಡಾಟಾ ಒಂದು ಫೇಸ್ಬುಕ್ಕಿಗೇ ಹೋಗ್ತಾ ಇತ್ತು ಸ್ನೇಹಿತರೆ. ಮೊದಲು ನಾನು ಈ ಲೈಟ್ ಯೂಸ್ ಮಾಡ್ತಾ ಇದ್ದಮೇಲೆ ತುಂಬಾ ಒಂದು ಡಾಟಾ ಕನ್ಸಂಪ್ಷನ್ನು ಕಡಿಮೆ ಆಗಿದೆ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಹೇಳೋದಾದರೆ ಡಾಟಾ ವಿಷಯದಲ್ಲಿ ಆಯಿತು ಸ್ನೇಹಿತರೆ. ಕೆಲವೊಂದಿಷ್ಟು ಜನ ಡಾಟಾ ಹೋಗಲಿ ಏನೂ ಪ್ರಾಬ್ಲಮ್ ಇಲ್ಲ, ನಮಗೆ ಕ್ವಾಲಿಟಿ ಒಂದು ಬರಬೇಕು ಅಂತ ಅನ್ನೋರು ಇದನ್ನೇ ಹೆವಿ ಆ್ಯಪ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಯಾಕೆ ಅಂದರೆ ಇದರಲ್ಲಿ ಕ್ವಾಲಿಟಿ ವಿಷಯದಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿ ವಿಡಿಯೋಗಳಾಯಿತು, ರೀಲ್ಸ್ಗಳಾಯಿತು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಪ್ಲೇ ಆಗುತ್ತೆ ಹಾಗೂ ಲೋಡ್ ಆಗುತ್ತೆ. ತುಂಬಾ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಈ ಲೈಟ್ ವಿಷಯದಲ್ಲಿ ಸ್ವಲ್ಪ ಕ್ವಾಲಿಟಿ ಇಲ್ಲಿ ಕಡಿಮೆ ಸಿಗುತ್ತೆ ಸ್ನೇಹಿತರೆ. ಯಾಕೆಂದರೆ ಇದು ಡಾಟಾ ಸೇವರ್ ಆ್ಯಪ್, ಇದು ಕೇವಲ ಒಂದು ಫೈನಾನ್ಷಿಯಲ್ ಆಗಿ ವಿಚಾರ ಮಾಡೋರು ಮಾತ್ರ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದು ಲೈಟ್ನಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಲೈಟ್ನಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ಗಳು ನಮಗೆ ಸಿಗೋದಿಲ್ಲ, ಅದಂತೂ ಖಂಡಿತ. ಯಾಕೆ ಅಂದರೆ ರೀಲ್ಸ್ಗಳನ್ನ ಮಾಡೋರು ಇದನ್ನು ಯೂಸ್ ಮಾಡೋಕ್ಕೆ ಬರಲ್ಲ ಸ್ನೇಹಿತರೆ. ರೀಲ್ಸ್ಗಳನ್ನ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಆ್ಯಕ್ಟಿವ್ ಇರೋರು, ಹಾಗೆ ಇಲ್ಲಿ ಒಂದು ಫೀಚರ್ ಇದು ಇಲ್ಲಿ ನಮ್ಮ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಇರುವಂಥ ಫೀಚರ್ ಫೋಟೋಗಳು ಕೂಡ ಇಲ್ಲಿ ನಿಮಗೆ ಕಾಣೋದಿಲ್ಲ, ಹಾಗೆ ಅವುಗಳನ್ನ ಚೇಂಜ್ ಕೂಡ ಮಾಡೋಕ್ಕೆ ಬರೋದಿಲ್ಲ. ಹಾಗೆ ಕೆಲವೊಂದಿಷ್ಟು ಫೀಚರ್ಗಳು ನಮಗೆ ಸಿಗದೇ ಇರ್ಬೋದು. ಆದರೆ ಎರಡು ಸೆಕ್ಯೂರಿಟಿ ವಿಷಯದಲ್ಲಿ ಸೇಮ್ ಸ್ನೇಹಿತರೆ. ಇದರಲ್ಲೂ ಕೂಡ 2-step ಅಥೆಂಟಿಕೇಷನ್ ಆನ್ ಮಾಡ್ಕೋಬೋದು, ಅದರಲ್ಲೂ ಕೂಡ ಮಾಡ್ಕೋಬೋದು. ಇದು ಕೂಡ ಸೇಮ್, ಅದು ಸೇಮ್ ಸೆಕ್ಯೂರಿಟಿ ವಿಷಯದಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ
ಇಲ್ಲಿ ಕೇವಲ ಫೇಸ್ಬುಕ್ನ ರೆಗ್ಯುಲರಾಗಿ ಏನಾದರೂ ಪೋಸ್ಟ್ಗಳನ್ನ ನೋಡೋದಕ್ಕೆ ಹಾಗೂ ಮೆಸೇಜಸ್ಗಳನ್ನ ನೋಡೋದಕ್ಕೆ ಮತ್ತು ಮೆಸೆಂಜರ್ ಅನ್ನ ಇದನ್ನು ಯೂಸ್ ಮಾಡ್ತಾ ಮೆಸೆಂಜರ್ನ ಯೂಸ್ ಮಾಡ್ಕೋಬೋದು. ಮೇನ್ ಆ್ಯಪ್ನ ಯೂಸ್ ಮಾಡ್ತಾ ಹೇಗೆ ಫೇಸ್ಬುಕ್ ಮೆಸೆಂಜರ್ನ ಯೂಸ್ ಮಾಡ್ತೀವಿ, ಅದೇ ರೀತಿ ಇದನ್ನು ಲೈಟ್ ಕೂಡ ಯೂಸ್ ಮಾಡ್ತಾ ಮೆಸೆಂಜರ್ನ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮತ್ತು ಏನು ಕೂಡ ಹೆಚ್ಚಿನ ಒಂದು ಪ್ರಾಬ್ಲಮ್ಸ್ಗಳು ಇಲ್ಲಿ ಕಾಣೋದಿಲ್ಲ ಸ್ನೇಹಿತರೆ. ಹಾಗೆ ಇದ್ರ ಬಗ್ಗೆ ಲೈಟ್ನಲ್ಲಿ ಏನೇನು ಮತ್ತು ಏನೇನಿದೆ ಏನೇನಿಲ್ಲ ಅನ್ನೋದನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ. ಆಲ್ರೆಡಿ ವೀಡಿಯೋ ತುಂಬಾ ಉದ್ದಾಗಿದೆ. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನಾದ್ರು ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರಗಳು.